ಜಿಲ್ಲೆ ಬಬಲೇಶ್ವರ ತಾಲೂಕಿನ ಚಿಕ್ಕಗಲ್ಗಲಿ ಬಿಟಿ ಪಾಟೀಲ್ ಸ್ಮಾರಕ ನಂದಿ ಇಂಟರ್ನ್ಯಾಷನಲ್ ಸಿಬಿಎಸ್ ಶಾಲೆಗೆ ಆಗಮಿಸಿದ ಸಿಎಂ, ಜಲಸಂಪನ್ಮೂಲ ಇಲಾಖೆ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ವತಿಯಿಂದ ನಡೆದ ಕೃಷ್ಣ ಮೇಲ್ದಂಡೆ ಮೂರನೇ ಹಂತದ ಯೋಜನೆ ಅಡಿ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಜಯಪುರ ಜಿಲ್ಲೆಗೆ ಭೇಟಿ ನೀಡಿ ಹಲವಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಮೇಟಿ ವಿದ್ಯೆಯ ಮೇಲೂ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ರಾಟಿ ನಡೆಯುವುದು ಮೇಟಿಯಿಂದಲೇ ರಾಟಿ. ಮುಂದಿನದಾಗಿ ಶಿವಾನಂದ್ ರಾಮಪ್ಪ ನಿಡೋಣಿ. ಶಿವಾನಂದ್ ರಾಮಪ್ಪ ನಿಡೋಣಿ ಇವರು ಪಡೆಯುತ್ತಿರುವಂತಹ ಪರಿಹಾರ ಧನದ ಮೊತ್ತ 16,72,419 ರೂಪಾಯಿ. ಪ್ರಧಾನಿ ಇವರು ಕಳೆದುಕೊಂಡಂತಹ ಭೂಮಿ 37 ಗುಂಟ, ಪಡೆಯುತ್ತಿರುವಂತಹ ಪರಿಹಾರ ಧನ 22,87,695. ಎರಡನೆಯದಾಗಿ ಪಾಂಡಪ್ಪ ಇವರು ಪಡೆಯುತ್ತಿರುವಂತಹ ಪರಿಹಾರ ಧನದ ಮೊತ್ತ 23,76,233 ರೂಪಾಯಿ. ಮುಂದಿನದಾಗಿ ರಾಮಪ್ಪ ಭೀಮಪ್ಪ ನೀಲನ್ನವರ್, ರಾಮಪ್ಪ 78 ರೂಪಾಯಿ. ಮುಂದಿನದಾಗಿ ಶಿವಪ್ಪ ಬಸಪ್ಪ ಮಾದರ್, ಶಿವಪ್ಪ ಬಸಪ್ಪ ಮಾದರ್ ಇವರು ಪಡೆಯುತ್ತಿರುವಂತಹ ಪರಿಹಾರ ಧನದ ಮೊತ್ತ 16,18,991 ರೂಪಾಯಿ. 16,18,000. ಅಧಿಕಾರಿ ವರ್ಗದವರು ಉಪಸ್ಥಿತರಲಿಕ್ಕೆ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀ ಹನುಮಂತ್ ದಾಸರ್ ಸಾಹೇಬರು ಬಾಗಲಕೋಟೆಯ ಎಸ್ ಇ ಸಾಹೇಬರು ವೇದಿಕೆಯ ಪಕ್ಕದಲ್ಲಿ ಆಸನರಾಗಬೇಕು. ಅದೇ ರೀತಿ ಆಲ್ ಜಮಖಂಡಿಯ ಎಸ್ ಎಲ್ ಎ ಅಧಿಕಾರಿಗಳಾಗಿರ್ತಕ್ಕಂಥ ಗುರುನಾಥ್ ಗಡ್ಡೆ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಯ ಪಕ್ಕದಲ್ಲಿ ಇರಬೇಕು. ಅದೇ ರೀತಿ ಶ್ರೀ ಮಿಕ್ಕಲ್. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.